ರಾಜ್ಯದಲ್ಲಿ ಅಮೂಲ್ ವಿಸ್ತರಣೆಗೆ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಂದಿನಿ ಅಮೂಲ್ಗಿಂತ ಏನ್ ಕಡಿಮೆ ಇಲ್ಲ. ರಾಜ್ಯ ನಾಯಕರು ಗುಜರಾತ್ ನಾಯಕರನ್ನ ಮೆಚ್ಚಿಸೋದಕ್ಕೆ ಹೊರಟಿದ್ದಾರೆ. ಸಿಎಂ ಹಾಗೂ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಗಮನಿಸಿದ್ದೇನೆ. ಸಿಎಂ ಹಾಗೂ ಶೋಭಾಗೆ ಏನಾದರೂ ವಿಚಾರ ಗೊತ್ತಿದೆಯಾ? ಇವರು ಕರ್ನಾಟಕದ ಪರ ಇದ್ದಾರಾ ಅಥವಾ ಗುಜರಾತ್ ಪರ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಂತ ಹಂತವಾಗಿ ನಂದಿನಿಯನ್ನ ಮುಗಿಸಲು ಹುನ್ನಾರ ನಡೀತಾ ಇದೆ. ಅಮೂಲ್ ಓವರ್ಟೇಕ್ ಮಾಡುವ ಶಕ್ತಿ ನಮ್ಮ ರೈತರಿಗಿದೆ ಅಂತ ಬಿಡದಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಡೆಲ್ಲಿಯಿಂದ ಗಮನಿಸಿದೆ, ಶೋಭಾ ಕರಂದ್ಲಾಜೆ ಅವರ ಹೇಳಿಕೆಯನ್ನು ಗಮನಿಸಿದ್ದೀನಿ. ಅವರಿಗೆ ಏನಾದರೂ ವಿಷಯ ಗೊತ್ತಿದ್ದರೆ ಮುಖ್ಯಮಂತ್ರಿಗಳಿಗೆ ಅದರ ಹಿಂದಿನಡೆ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥದ್ದೇನೋ ತರಿಸ್ಕೋಬೇಕು. ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕೆ ಎಮ್ ಎಫ್ನ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅವರೇ ಎಲ್ಲಿ ದುಡ್ಡು ಹಿಡಿಬೇಕಷ್ಟೇ. ಅವ್ರಿಗೆ ಅದು ಬಿಟ್ಟು ಕೆ ಎಮ್ ಎಫ್ ಮೇಲೆ ಆಗ್ತಕ್ಕಂಥ ದಾಳಿ ಏನು ನಡೀತಿದೆ ಈಗ ಅದರದ್ದು ಪರಿಜ್ಞಾನ ಇಲ್ಲ. ಇವತ್ತು ಹಂತ ಹಂತವಾಗಿ ಇವತ್ತೇನು ಇಲ್ಲಿ ಅಮೂಲ್ನ ಒಂದು ಆರಕ್ಕೆ ಹೇಳಕ್ರೆ ಲ್ಯಾಂಡ್ ಬೇರೆ ಕೊಟ್ಟುಬಿಟ್ಟಿದ್ದೀವಿ. ಅದನ್ನು ಇಟ್ಕೊಂಡು ಈಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ದಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ಬಗ್ಗೆ ಇವ್ರಿಗಿನ್ನೂ ಅದರ ಡ್ಯಾಮೇಜ್ ಏನು ಅಂತಕ್ಕಂಥ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲೇ ಇರು ನಮ್ಮ ರೈತ ಬದುಕೇನಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಇನ್ನೊಂದು ಗುಜರಾತ್ ಮಾಡಿ ಕೆ ಎಮ್ ಎಫ್ ಮುಚ್ಚಿ ಅಮೂಲ್ ಮಾಡೋಕ್ಕಾಗಲ್ಲ. ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ಸಂಸ್ಥೆ ಇದು. ಇಲ್ಲಿ ರಾಜಕೀಯಕ್ಕೆ ಮಾತಾಡ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.